ಹಾಯ್ ಗೈಸ್, ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಅಂತ ಹೇಳ್ತಾ KCET ರ್ಯಾಂಕ್ ಪ್ರಿಡಿಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹುಸುಬ್ರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಿಮಗೆ KCET ರಿಲೇಟೆಡ್ ಅಪ್ಡೇಟ್ಸ್ ಏನಾದರೂ ಬಂದೆ ತಿಳಿಸ್ತಾ ಇರ್ತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟ್ ಕಮೆಂಟ್ನ ನೋಡೋದಾದರೆ ಇವರು 7 ಟೈಮ್ ಕಮೆಂಟ್ ಮಾಡಿರೋದಂತೆ. ಆ್ಯಂಡ್ ನಾನು ಅವ್ರು ರಿಪ್ಲೈ ಕೊಟ್ಟಿಲ್ಲ ಅಂತೆ, ಬಟ್ ಈಗ ಕೊಡ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ಇವರು ಹೇಳ್ತಿದ್ದಾರೆ PCBನಲ್ಲಿ 252 ಆ್ಯಂಡ್ PCB 85. ಕ್ಯಾನ್ ಐ ಗೆಟ್ ವೆಟರ್ನರಿ ಸೀಟ್? ಐ ಆಮ್ ಆಲ್ಸೋ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಸ್ಟೂಡೆಂಟ್ ಸರ್. ವೆಟರ್ನರಿ ಬಗ್ಗೆ ಹೇಳಬೇಕು ಅಂದರೆ ವೆಟರ್ನರಿನಲ್ಲಿ ಓನ್ಲಿ KCET PCB ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ. ಸೊ PCBನಲ್ಲಿ ನಿಮಗೆ 85 ಇರೋದ್ರಿಂದ ಐ ಥಿಂಕ್ 10 to 15K ಒಳಗಡೆ ರ್ಯಾಂಕಿಂಗ್ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಗೈಸಿನ ಸೆಕೆಂಡ್ ಕಮೆಂಟ್ನ ನೋಡೋದಾದರೆ ಶೋಭಾಡಿ ಅನ್ನೋರು ಮಾಡಿದ್ದಾರೆ. ಸೊ ಇವರು ಹೇಳ್ತಿದ್ದಾರೆ 398 ಅಂತೆ PCMBನಲ್ಲಿ, ಆ್ಯಂಡ್ KCET 147 ಬಂದಿದೆಯಂತೆ. ಸೊ ಇವರ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಬಗ್ಗೆ ಹೇಳಬೇಕು ಅಂದರೆ ಈ ಸ್ಕೋರ್ಗೆ ನಿಮ್ಮ ರ್ಯಾಂಕ್ ಬಂದು 500 ಒಳಗಡೆನೇ ಬರ್ಬೋದು. ಇನ್ ಕೇಸ್ ಬರಲಿಲ್ಲ ಅಂದರೆ 1K ಒಳಗಡೆ ಅಂತೂ ಪಕ್ಕ ಬರುತ್ತೆ ಆಯಿತಾ. ಸೊ ಇನ್ನು ನೆಕ್ಸ್ಟು ಒಂದು ಕಮೆಂಟ್ನಲ್ಲಿ ಇವರು ಹೇಳ್ತಿದ್ದಾರೆ PCM ಬೋರ್ಡ್ನಲ್ಲಿ 286 ಇದೆಯಂತೆ, ಆ್ಯಂಡ್ PCM KCET 60, ಆ್ಯಂಡ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಇವರು ಕೂಡ ಅಷ್ಟೇ ತುಂಬ ಸಲ ಕಮೆಂಟ್ ಮಾಡಿದಾರಂತೆ. ಆ್ಯಂಡ್ ನನ್ನ ಒಂದು ಗೆಸ್ಸಿಂಗ್ ಪ್ರಕಾರ ನಿಮ್ಮ ರ್ಯಾಂಕ್ ಬಂದು 20K to 30K ಒಳಗಡೆ ಬರುವಂಥ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟು ಒಂದು ಕಮೆಂಟ್ನಲ್ಲಿ ಇವರ ಸ್ಕೋರ್ ಬಂದು 297 ಇದೆಯಂತೆ, ಆ್ಯಂಡ್ KCET 62. ಸೊ ಐ ಗೆಸ್ ನಿಮ್ಮ ರ್ಯಾಂಕ್ ಬಂದು 15K to 25K ಒಳಗಡೆ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆನಾ? ಸೊ ಇನ್ನು ನೆಕ್ಸ್ಟು ಒಂದು ಕಮೆಂಟ್ನಲ್ಲಿ ಇವರ PCM ಸ್ಕೋರ್ ಬಂದು 284 ಆ್ಯಂಡ್ KCET ಇವ್ರು ತೆಗೆದಿರೋದು 85. ಸೊ ಇವ್ರ ರ್ಯಾಂಕಿಂಗ್ ನನ್ನ ಪ್ರಿಡಿಕ್ಷನ್ ಪ್ರಕಾರ 13K to 20K ಒಳಗಡೆ ಬರೋ ಅಂಥ ಚಾನ್ಸಸ್ ಇದೆ. ಸೊ ಸ್ನೇಹಿತರೆ, ನಾನು ನೆಕ್ಸ್ಟ್ ಒಂದು ಕಮೆಂಟ್ನಲ್ಲಿ ಇವರು ಹೇಳ್ತಿದ್ದಾರೆ ಇವರು ಕೂಡ ಅಷ್ಟೇ ತುಂಬ ಸಲ ಕಮೆಂಟ್ ಮಾಡಿದಾರಂತೆ. ಆ್ಯಂಡ್ ಇವರ ಒಂದು PCMB ಸ್ಕೋರ್ ಬಂದು 316 ಆ್ಯಂಡ್ KCET 105. ಸೊ ಇವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಕೋರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ಇವರ PCMB KCET ಸ್ಕೋರ್ ನೋಡ್ತಿದ್ರೆ ಐ ಗೆಸ್ ನಿಮ್ಮ ರ್ಯಾಂಕ್ ಬಂದು 20K+ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಗೈಸ್, ನಾನೊಂದು ರ್ಯಾಂಕ್ ಪ್ರಿಡಿಕ್ಷನ್ ಮಾಡಿರೋದು ಎಕ್ಸಾಕ್ಟ್ ಆಗಲ್ಲ, ಬಟ್ ಪ್ರೀವಿಯಸ್ ಇಯರ್ ಏನು ರ್ಯಾಂಕ್ ಬಂದಿದೆ ಅದ್ರ ಬೇಸಿಸ್ ಮೇಲೆ ಒಂದು ಪ್ರಿಡಿಕ್ಷನ್ನ ಮಾಡಿದ್ದೀನಿ. ಸೊ ಈ ವರ್ಷ ಕೂಡ ಅದೇ ರಿಪೀಟ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆನಾ ಗೈಸ್, ಇದು ಇವತ್ತಿನ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ರ್ಯಾಂಕ್ ಕೂಡ ಪ್ರಿಡಿಕ್ಷನ್ ಮಾಡಬೇಕು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.